ಪ್ರಾಣಿಗಳ ನಡವಳಿಕೆ ಹೇಗಿರುತ್ತದೆ? ವಿಚಿತ್ರವೇ! ಈ ವಿಡಿಯೋದಲ್ಲಿ ನಾವು ಬೆಳಕು ಮತ್ತು ಶಬ್ದದ ಅಲೆಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಕಲಿಯಲಿದ್ದೇವೆ. ಆರಂಭಿಸುವ ಮುನ್ನ ಅಲೆಗಳು ಅಡ್ಡಲಾಗಿರಬಹುದು ಇಲ್ಲವೇ ಉದ್ದವಾಗಿರಬಹುದು ಎಂಬುದು ನಿಮಗೆ ತಿಳಿದಿರಲಿ. ಅಲೆಗಳ ಹೆಚ್ಚಿನ ಗುಣಲಕ್ಷಣಗಳನ್ನು ಅರಿಯಲು ಮೊದಲು ಈ ವಿಡಿಯೋವನ್ನು ನೋಡಿ. ಕಳುಹಿಕೆ, ಹಿಂಪುಟಿಯುವಿಕೆ, ಬಾಗುವಿಕೆ, ಅಲೆ ಬಾಗುವಿಕೆ, ಹೀರಿಕೊಳ್ಳುವಿಕೆ ಮತ್ತು ಚದುರುವಿಕೆ, ಇವೆಲ್ಲವೂ ಒಂದು ವಿಶಿಷ್ಟ ಅಲೆಯ ಲಕ್ಷಣಗಳು. ಅಲೆಗಳು ಒಂದು ವಸ್ತುವಿನ ಮೇಲೆ ಬಿದ್ದು ಹಿಂದಿರುಗುವುದನ್ನು ಹಿಂಪುಟಿಯುವಿಕೆ ಎನ್ನಬಹುದು. ಶಬ್ದದ ಅಲೆಗಳು ಗಟ್ಟಿಯಾಗಿರುವ ಸಮತಟ್ಟಾದ ಮೇಲ್ಮೈನಿಂದ ಹಿಂಪುಟಿಯುತ್ತವೆ. ಇದೇ ಕಾರಣಕ್ಕೆ ಪ್ರತಿಧ್ವನಿಗಳು ನಮಗೆ ಕೇಳಿಸುವುದು. ಮೂಲಧ್ವನಿ ಮತ್ತು ಪ್ರತಿಧ್ವನಿಯ ನಡುವಿರುವ ಸಮಯದ ವ್ಯತ್ಯಾಸವು ನಿಮ್ಮ ಅರಿವಿಗೆ ಬರುತ್ತದೆ. ಏಕೆ ಹೀಗೆ ಆಗುತ್ತದೆ ಎಂದರೆ, ಪ್ರತಿಧ್ವನಿಯ ಅಲೆಗಳು ಕಿವಿಯನ್ನು ಮುಟ್ಟಲು ಎರಡು ಪಟ್ಟು ಹೆಚ್ಚು ದೂರ ಪ್ರಯಾಣಿಸಬೇಕಿರುತ್ತದೆ. ನುಣಪಾದ ಮೇಲ್ಮೈ ಇರುವ ಗಾಜು ಮತ್ತು ನಯವಾದ ಲೋಹದ ವಸ್ತುಗಳು ಬೆಳಕನ್ನು ನಿಯಮಿತವಾಗಿ ಹಿಂಪುಟಿಸುತ್ತವೆ. ಕನ್ನಡಿ ಅಥವಾ ಸ್ವಚ್ಛ ನೀರಿನಲ್ಲಿ ಮುಖ ನೋಡಿಕೊಂಡಾಗ ನಮಗೆ ಕಾಣುವ ಚಿತ್ರಣ ಬೆಳಕಿನ ಹಿಂಪುಟಿತದಿಂದಾಗಿಯೇ ಉಂಟಾದದ್ದು. ಅಲೆಯು ವಸ್ತುವಿನ ಮೂಲಕ ಒಂದೇ ದಿಕ್ಕಿನಲ್ಲಿ ಹಾದು ಹೋಗುವುದನ್ನು ಕಳುಹಿಕೆ ಎಂದು ಹೇಳುತ್ತಾರೆ. ಕಿಟಕಿಯ ಮೂಲಕ ಬೆಳಕು ಹಾದು ಹೋಗುವ ಹಾಗೆ ಹೀರಿಕೊಳ್ಳುವಿಕೆ ಮತ್ತು ಹಿಂಪುಟಿಯುವುದು ಇವೆರಡೂ ಬೆಳಕಿನ ಅಲೆಗಳ ವಿಷಯದಲ್ಲಿ ಒಟ್ಟಾಗಿರುತ್ತವೆ. ಬಿಳಿ ಬೆಳಕು ಎಲ್ಲಾ ರೀತಿಯ ಅಲೆ ದೂರಗಳನ್ನು ಹೊಂದಿದ್ದು ಹಲವು ಬಣ್ಣಗಳನ್ನು ಅಡಗಿಸಿಕೊಂಡಿರುತ್ತದೆ. ವಸ್ತುವಿನ ಬಣ್ಣವು ಅದು ಯಾವ ಬೆಳಕಿನ ಅಲೆ ದೂರವನ್ನು ಹೀರಿಕೊಳ್ಳುತ್ತಿದೆ ಮತ್ತು ಯಾವುದನ್ನು ಹಿಂಪುಟಿಸುತ್ತದೆ ಎಂಬುದನ್ನು ಅವಲಂಬಿಸಿರುತ್ತದೆ. ಬಿಳಿ ವಸ್ತುಗಳು ತಮ್ಮ ಮೇಲೆ ಬೀಳುವ ಎಲ್ಲಾ ಬೆಳಕನ್ನು ಹಿಂಪುಟಿಸುತ್ತವೆ, ಆದರೆ ಹೀರಿಕೊಳ್ಳುವುದಿಲ್ಲ. ಕಪ್ಪು ವಸ್ತುಗಳು ಹಿಂಪುಟಿಸುವುದಿಲ್ಲ, ಬದಲಿಗೆ ತಮ್ಮ ಮೇಲೆ ಬೀಳುವ ಎಲ್ಲಾ ಬೆಳಕನ್ನು ಹೀರಿಕೊಳ್ಳುತ್ತವೆ. ಕೆಂಪು ವಸ್ತುಗಳು ಕೆಂಪು ಅಲೆ ದೂರವನ್ನು ಬಿಟ್ಟು ಎಲ್ಲವನ್ನೂ ಹೀರಿಕೊಳ್ಳುತ್ತವೆ, ಇಲ್ಲಿ ಕೆಂಪು ಹಿಂಪುಟಿಯುತ್ತದೆ. ಹಾಗೆಯೇ ಹಸಿರು ವಸ್ತುಗಳು ಹಸಿರನ್ನು ಬಿಟ್ಟು ಎಲ್ಲಾ ಅಲೆ ದೂರಗಳನ್ನು ಹೀರಿಕೊಳ್ಳುತ್ತವೆ, ಹಸಿರು ಅಲೆ ದೂರ ಹಿಂಪುಟಿಯುತ್ತದೆ. ಇನ್ನೊಂದು ಸನ್ನಿವೇಶವನ್ನು ನೋಡೋಣ. ಹೊಸದಾಗಿ ಮೇಲಿನ ಮಹಡಿಗೆ ಬಂದಿರುವ ಜನರು ನಿಜವಾಗಿಯೂ ಗದ್ದಲ ಮಾಡುತ್ತಿದ್ದಾರೆಯೇ? ಆ ಮಹಡಿಯಲ್ಲಿರುವ ರೂಮಿಗೆ ನೆಲಹೊದಿಕೆ, ಪರದೆ, ಪೀಠೋಪಕರಣಗಳನ್ನು ಸೇರಿಸಿರುವುದರಿಂದ ಅವರು ಹೆಚ್ಚು ನಿಶ್ಶಬ್ದವಾಗಿರುವುದನ್ನು ನೀವು ಗಮನಿಸಬಹುದು. ಏಕೆಂದರೆ ಅಲ್ಲಿ ಕೆಲವು ವಸ್ತುಗಳು ಶಬ್ದದ ಅಲೆಗಳನ್ನು ಹೀರಿಕೊಳ್ಳುತ್ತವೆ. ಶಬ್ದ ಮತ್ತು ಬೆಳಕಿನ ಅಲೆಗಳು ಗಾಳಿ ಇಲ್ಲವೇ ಗಾಜಿನಂತಹ ವಸ್ತುಗಳ ಮೂಲಕ ಹಾದು ಹೋಗುವಾಗ ತಮ್ಮ ವೇಗವನ್ನು ಬದಲಾಯಿಸುತ್ತವೆ. ಗಾಳಿ ಹಾಗೂ ಗಾಜಿನಲ್ಲಿ ಬೇರೆ ಬೇರೆ ದಟ್ಟಣೆ ಇರುವುದೇ ಇದಕ್ಕೆ ಕಾರಣ. ವೇಗದಲ್ಲಾಗುವ ಬದಲಾವಣೆಯಿಂದ ಶಬ್ದ ಮತ್ತು ಬೆಳಕಿನ ಅಲೆಗಳ ದಿಕ್ಕು ಬದಲಾಗುತ್ತದೆ. ಇದನ್ನು ಬಾಗುವಿಕೆ ಎನ್ನುತ್ತಾರೆ. ಬಾಗುವಿಕೆಯ ಕಾರಣದಿಂದ ನೀರಿನ ಒಳಗಿರುವ ವಸ್ತುಗಳು ಅವಿರುವ ಜಾಗಕ್ಕಿಂತ ಹತ್ತಿರದಲ್ಲಿರುವಂತೆ ಭಾಸವಾಗುತ್ತವೆ ಹಾಗೂ ನೀರಿನ ಆಳ ಹೆಚ್ಚಾಗಿದೆಯೇನೋ ಎಂಬಂತೆ ತೋರುತ್ತದೆ. ಲೋಟದ ನೀರಿನೊಳಗೆ ಹೀರುಕಡ್ಡಿಯು ಬಾಗಿದಂತೆ ಕಾಣುತ್ತದೆ. ಏಕೆಂದರೆ ಬಾಗುವಿಕೆಯ ಅಲೆ ದೂರಗಳಿಂದ ನಿಮಗೆ ಹೀರುಕಡ್ಡಿಯು ಅದಿರುವ ಜಾಗ ಬಿಟ್ಟು ಬೇರೆಡೆಯಿದೆ ಎಂಬಂತೆ ಕಾಣುತ್ತದೆ. ಅಲೆಗಳಿಗೆ ಅಡೆತಡೆಗಳು ಎದುರಾದಾಗ ಅವುಗಳಲ್ಲಿರುವ ಬಿರುಕುಗಳ ಮೂಲಕ ಅಲೆಗಳು ಸಾಗುತ್ತವೆ. ಹೀಗೆ ಸಾಗುವಾಗ ಅಲೆಗಳು ಬಿರುಕಿನಲ್ಲಿ ಬಾಗಿ ಮತ್ತೆ ಅಡೆತಡೆಯಿಂದ ಹೊರಬಂದಾಗ ಹರಡಿಕೊಳ್ಳುತ್ತವೆ. ಈ ಗುಣವನ್ನು ರಿಫ್ರಾಕ್ಷನ್ ಅಂದರೆ ಅಲೆಬಾಗುವಿಕೆ ಎಂದು ಕರೆಯುತ್ತಾರೆ. ಅಲೆಗಳು ಹರಡಿಕೊಳ್ಳುವ ಬಗೆಯು ಬಿರುಕು ಎಷ್ಟು ದೊಡ್ಡದಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದೇ ಅಲೆಬಾಗುವಿಕೆಯ ಗುಣವನ್ನು ಧ್ವನಿವರ್ಧಕಗಳಲ್ಲಿ ಬಳಸುವುದು. ಕೆಲವೊಮ್ಮೆ ಅಂದುಕೊಂಡ ದಾರಿಯನ್ನು ಬಿಟ್ಟು ಅಲೆಗಳು ಹಲವು ದಿಕ್ಕುಗಳಲ್ಲಿ ಹರಡಿಕೊಳ್ಳುತ್ತವೆ. ಇದನ್ನು ಸ್ಕ್ಯಾಟರಿಂಗ್ ಅಂದರೆ ಚದುರುವಿಕೆ ಎನ್ನುತ್ತಾರೆ. ಆಕಾಶ ನೀಲಿಯಾಗಿ ಕಾಣಲು ಅಲೆಗಳ ಚದುರುವಿಕೆ ಕಾರಣವಾಗಿದೆ. ಸೂರ್ಯನಿಂದ ಬರುವ ಬೆಳಕಿನಲ್ಲಿ ಎಲ್ಲಾ ಬಣ್ಣಗಳ ಅಲೆಗಳಿದ್ದು ನಮ್ಮ ವಾತಾವರಣದಲ್ಲಿರುವ ಅಣುಗಳಿಗೆ ಅವು ತಾಕಿದಾಗ ಕಡಿಮೆ ಅಲೆದೂರ ಹೊಂದಿರುವ ನೀಲಿ ಬಣ್ಣದ ಅಲೆಗಳು ಎಲ್ಲಾ ದಿಕ್ಕುಗಳಲ್ಲಿ ಚದುರಿ ಬಾನು ನೀಲಿಯಾಗಿ ಕಾಣುತ್ತದೆ. ಹೀಗೆ ಅಲೆಗಳು ಹಲವು ಬಗೆಗಳಲ್ಲಿ ನಡೆದುಕೊಳ್ಳುತ್ತವೆ.
ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮಾಹಿತಿಗಾಗಿ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.